ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಷಾ ಬರೆದಿದ್ರು ಮನೆಯಲ್ಲೇ ಬ್ರೈಡಲ್ ಡಿಸೈನ್ ಯಾವ ಥರ ಹಾಕ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು, ಎಲ್ಲರೂ ಮಾಡ್ಕೋಬೋದು. ಸೊ ಇದಕ್ಕೆ ಸಿಲ್ಕ್ ಥ್ರೆಡ್ಡು, ಸ್ವಲ್ಪ ಬೀಡ್ಸು, ಸೂಜಿ ದಾರ, ಕಾಟನ್ ಥ್ರೆಡ್ ಸೂಜಿ ದಾರ ಅಷ್ಟೇ ಬೇಕಾಗುತ್ತೆ. ಇದು ನೋಡಿ, 160 ಎಳೆನ ಒಂದು ಕಾರ್ಡ್ ಬೋರ್ಡಿಗೆ ಸುತ್ತಕೊಳ್ಳಿ. 162 ಮಕ್ಕಳದು ಎಕ್ಸಾಮ್ ಪ್ಯಾಡ್ಸ್ ಇರುತ್ತಲ್ವಾ, ಅದಕ್ಕೆ ಸುತ್ತಕೊಂಡು ಗಮ್ ಟಿಪ್ ಮಾಡಿದ್ದೀನಿ. 160 ಎಳೆ, 160 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು, ಮತ್ತು ಆಪೋಸಿಟ್ ಕಲರು, ಕಾಂಟ್ರಾಸ್ಟ್ ಕಲರ್ ಇರುತ್ತಲ್ವ ಸಾರಿಗೆ, 8 ಎಳೆ ದಾರ ತೊಗೊಂಡಿದ್ದೀನಿ. 8 ದಾರ ಅಂದರೆ ಇದು ಒಂದು ಮೊಳ ಅಷ್ಟು. ಫ್ರೆಂಡ್ಸ್, ನಾವು ಹೂವು ಎಲ್ಲ ಕಟ್ ಮಾಡ್ತೀವಲ್ಲ, ಒಂದು ಮೊಳ 1/2 ಮೀಟರು ಅಷ್ಟು ಕೈಯಲ್ಲೇ ಅಳತೆ ಮಾಡ್ಕೊಂಡು 8 ಎಳೆ ಸುತ್ತಕೊಳ್ಳಿ. ಇದು 160 ಎಳೆ, ಅದು 8 ಎಳೆ ದಾರ. ಇದು ನೋಡಿ, ಒಂದು ಕಾರ್ಡ್ ಬೋರ್ಡಿಗೆ ಸುತ್ತಕೊಂಡಿದ್ದೀನಿ ನಾನು. ಸೊ ಗಮ್ ಟಿಪ್ನ ಮೇಲೆ ಕೆಳ್ಕೊಂಡು ಕೆಳಗಡೆ ನೋಡಿ, 1 ಇಂಚಷ್ಟು ತಂಬಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲ ದಾರನೂ ಇಟ್ಕೊಳ್ಬೇಕು, 1 ಇಂಚ್ಗಿಂತ ಜಾಸ್ತಿ, 1.5 ಇಂಚ್ ಅಂದ್ಕೊಳ್ಳಿ ಫ್ರೆಂಡ್ಸ್. 1.5 ಇಂಚಷ್ಟು ನಿಮಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಲೆಂತ್. ಆಮೇಲೆ ಅಲ್ಲಿ ಗಮ್ ಟಿಪ್, ಗಮ್ನ ಒಂದು ಪಾಯಿಂಟ್ ಇಡಬೇಕು. ಸೊ ಇಟ್ಬಿಟ್ಟು 8 ಎಳೆ ದಾರ ಏನಿದೆ ನೋಡಿ, ಅದ್ರ ಟಿಪ್ಪು ಆ ಗಮ್ ಮೇಲೆ ಕೂತ್ಕೋಬೇಕು ನೀಟಾಗಿ. ಅದರ ಟಿಪ್ ಆ ಥರ ಗಮ್ ಮೇಲೆ ಕೂತ್ಕೊಂಡು ತಂಬಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ನೀವು ಕೆಳಗಡೆ ಇರೋ ಥ್ರೆಡ್ಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ಗ್ರೀನ್ ಕಲರ್ ಥರನ 8 ಎಳೆ ದಾರನ ಆ ಸೈಡಿಂದ ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಗಮ್ ಮೇಲೇ, ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದ್ರ ಮೇಲೇ ಬರೋ ಥರ 1 ಸುತ್ತು 2 ಸುತ್ತನ್ನ ಸುತ್ತಕೋಬೇಕು. ಅದು ನಮಗೆ ಸೆಕ್ಯೂರ್ ಆಗಬೇಕಲ್ವ, ಸೊ ಅದಕ್ಕೋಸ್ಕರ ಗಮ್ ಸಹಾಯದಿಂದ ಫುಲ್ ಅದು ನೀಟಾಗಿ ಸ್ಟಿಕ್ ಆಗಿಬಿಡತ್ತೆ. ಇದೇ ರೀತಿ ಪಕ್ಕದಲ್ಲಿ ಫ್ರೆಂಡ್ಸ್, ಈ 8 ಎಳೆ ದಾರ ಏನಿದೆ ನಮಗೆ, ಅದನ್ನು ಈ ರೀತಿ ಸುತ್ತಕೊಳ್ತಾ ಇದ್ದೀನಿ. 1/2 ಮೀಟರ್ ಅಷ್ಟು ಸುತ್ತಕೊಂಡಿದ್ದೀನಿ ಅಷ್ಟೇ ನಾನು. ಸೊ ಬರೀ 1/2 ಮೀಟರ್ ಅಷ್ಟು, ಅಂದರೆ 1 ಮೊಳ ಅಷ್ಟು. ಸೊ ನೀವು ಹ್ಯಾಂಡ್ ಫಿಂಗರ್ಸಿಂದ ಎಲ್ಬೋ ಲೆಂತ್ವರೆಗೂ ಸುತ್ತಕೊಂಡ್ರೆ ಸಾಕು 8 ದಾರನ. ಈ ರೀತಿ ರ್ಯಾಪ್ ಮಾಡ್ಕೊತಾ ಹೋಗಬೇಕು. ಅದ್ರ ಪಕ್ಕನೇ ಒಂದು ಟೈಟಾಗಿ ಮಾಡಿ ಫ್ರೆಂಡ್ಸ್, ತುಂಬ ಲೂಸ್ ಬಿಡಬಾರ್ದು. ನೋಡಿ, ನಾನು ಫಿಂಗರ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ. ನೋಡಿ, ತಂಬ ಮತ್ತು ಫೋರ್ ಫಿಂಗರಲ್ಲಿ ಸೊ ಇಟ್ಕೊಂಡು ಆ ಥರ ನೀಟಾಗಿ ಗ್ರಿಪ್ ಮಾಡಬೇಕು ಫ್ರೆಂಡ್ಸ್. ಎಡ್ಗೈಯಲ್ಲಿ ನೀಟಾಗೆ ಬೆರಳಲ್ಲಿ ಗ್ರಿಪ್ ಮಾಡಿಕೊಂಡು ಈ ರೀತಿ ನಾವು ಸುತ್ತಕೊಂಡು ಹೋಗಬೇಕು. ಒಂದ್ರ ಪಕ್ಕ ಒಂದು ಟೈಟಾಗಿ ಬರಬೇಕು, ತುಂಬ ಟೈಟ್ ಅಂತ ಹೇಳಲ್ಲ, ಒಂದು ಸ್ವಲ್ಪ ನೀಟಾಗಿ ಒಂದೇ ಸೈಜ್ಗೆ ನಮಗೆ ಬರಬೇಕು. ಆಮೇಲೆ ನಮಗೆ ಬೆಂಡ್ ಮಾಡಬೇಕಾದ್ರೆ ಲೂಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನೀಟಾಗೆ ಒಂದ್ರ ಪಕ್ಕ ಒಂದು ಟೈಟಾಗಿ ಸೆಕ್ಯೂರಾಗೆ ರ್ಯಾಪ್ ಮಾಡ್ಕೊಳ್ಳಿ. ಇದನ್ನು ನಾನು 3 ಸೆಂಟಿಮೀಟರ್ ಅಷ್ಟು ನಾನು ರ್ಯಾಪ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಮೆಷರ್ ಮಾಡ್ಕೋಬೇಕಾಗತ್ತೆ, ಇಲ್ಲ ನಮಗೆ ಬೆಂಡ್ ಮಾಡಿದಾಗ ಅದು ಟಿಯರ್ ಡ್ರಾಪ್ ನೀಟಾಗೆ ಒಂದೊಡ್ದು ಒಂದು ಚಿಕ್ಕದ್ದು ಬಂದುಬಿಡುತ್ತೆ. ಸೊ ಸ್ಕೇಲ್, ನಾರ್ಮಲ್ ಸ್ಕೇಲಲ್ಲಿ 3 ಸೆಂಟಿಮೀಟರ್ ಅಷ್ಟು ನೋಡಿ, ಎಕ್ಸಾಕ್ಟ್ 3 ಅಥವಾ 2.5, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು. ನಾನಿಲ್ಲಿ 3 ತೊಗೊಂಡಿದ್ದೀನಿ. 2.5 ಮಾಡಿದ್ರೂ ನಡೆಯುತ್ತೆ, ಇಲ್ಲ 2 ಮಾಡಿದ್ರೂ ನಡೆಯುತ್ತೆ, ಚಿಕ್ಕದ್ದು ಬರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ಓಕೆ, ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. ಈ ಥರ ಬೆಂಡ್ ಮಾಡ್ತೀನಿ ನೋಡಿ, ಅಷ್ಟಾದಮೇಲೆ ಮಿಕ್ಕಿದ ದಾರ 8 ಎಳೆ ದಾರ ನಾನು ನೀಟಾಗಿ ಇಟ್ಕೊಂಡು ಕೈಯಲ್ಲೇ ಬೆಂಡ್ ಮಾಡ್ತೀನಿ. ಈ ರೀತಿ ಬೆಂಡ್ ಮಾಡಿಕೊಂಡು, ಸೊ ಈ ಥರ ಎಲ್ಲ ಮಾಡೋಕ್ಕೆ ಒಂದು ಮಾಡಿದ್ರೆ ಫ್ರೆಂಡ್ಸ್, ಸ್ಯಾಂಪಲ್ ಪೀಸ್ ಟೈಪ್ ನೀವು ಒಂದು ಮಾಡಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಈ ರೀತಿ ಇದನ್ನು ಕೂಡ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ, ಎರಡು ಸೇರಿಸಿ ಜಾಯಿನ್ ಮಾಡಿಬಿಟ್ಟು ಈ ರೀತಿ ಸುತ್ತಕೋತಾ ಇದ್ದೀನಿ. ನಮಗಲ್ಲಿ ಪ್ಯಾರ್ಡ್ ಗ್ರೀನ್ ಕಲರ್ ಕಾಣಿಸ್ಬಾರ್ದು, ಟಿಯರ್ ಡ್ರಾಪ್ ಶೇಪ್ ನೀಟಾಗಿ ಬರಬೇಕು. ಬೇಕಂದರೆ ಅದ್ರ ಒಳಗಡೆ ಒಂದು ಕ್ರೋಷ ನೀಡಲ್ ಬ್ಯಾಕ್ ಸೈಡಿಂದ ನೀಟಾಗಿ ಸೆಟ್ ಮಾಡ್ಕೋಬೋದು ನೀವು. ಟಿಯರ್ ಡ್ರಾಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ಒಂದು ನೀಡಲಿಂದ ಅದ್ರ ಒಳಗಡೆ ನೀಟಾಗಿ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ಮಿಕ್ಕಿ ಥ್ರೆಡ್ ಎಲ್ಲ ಸುತ್ತಕೊಂಡು, ಅಂದರೆ ಒಂದು 5 to 6 ಟೈಮ್ಸ್ ನಾನು ಈ ರೀತಿ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಪಾಯಿಂಟ್ ಗಮ್ ಮಾಡಿಬಿಟ್ಟು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡಿಬಿಟ್ಟು, ಇದು ಬ್ಯಾಕ್ ಸೈಡ್ ಆಗುತ್ತೆ ನಮಗೆ, ಜಸ್ಟ್ ಪೇಸ್ಟ್ ಮಾಡೋದಷ್ಟೇ, ನೀಟಾಗಿ ಸೆಕ್ಯೂರ್ ಆಗುತ್ತೆ, ಅದು ಬಿಟ್ಕೊಳ್ಳೋದಿಲ್ಲ. ಮತ್ತು ನಾವು ಗಮ್ ಮಾಡಿ ಸ್ಯಾರಿ ಕೂಡ ಅಂಟಿಸ್ಬೇಕಲ್ವ, ಬಟ್ ಸೆಕ್ಯೂರ್ ಆಗುತ್ತೆ. ನಾನು 2 ಟೈಮ್ಸ್ ಈ ಥರ ಗಮ್ ಟಿಪ್ ಮಾಡಿಬಿಟ್ಟು ಕಟ್ ಮಾಡಿ ಎಂಡ್ ಮಾಡ್ತೀನಿ ಎಕ್ಸ್ಟ್ರಾ ಥ್ರೆಡ್ನ. ನೋಡಿ, ನೀಟಾಗಿ ಪೇಸ್ಟ್ ಮಾಡಿಬಿಡಿ ಈ ರೀತಿ. ಒಂದು 5 to 6 ಟೈಮ್ಸ್ ಈ ಥರ ಸುತ್ತಕೊಂಡ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಒಂದೆರಡು ರೌಂಡ್ ಆಯಿತು. ಸೊ ಈ ಥರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಬಿಟ್ಟು ತೆಗೆದು ಬಿಡಬೇಕು. ಸೊ ನಮಗೆ ಈ ರೀತಿ ರೆಡಿ ಆಗುತ್ತೆ. ಕ್ರೋಷ ಬಂದಿಲ್ಲ ಅಂದರೆ ಬ್ರೈಡಲ್ ಡಿಸೈನ್ ಟೈಪು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಸಿಮಿಲರ್ ಡಿಸೈನ್ಸ್ ತುಂಬ ತೋರಿಸಿದ್ದೀನಿ. ಸೊ ಇದು ಒಂದು ಡಿಸೈನು, ತುಂಬ ಈಸಿಯಾಗಿ, ತುಂಬ ಎಲಿಗೆಂಟ್ ಡಿಸೈನು, ತುಂಬ ಕ್ಯೂಟ್ ಡಿಸೈನ್ ಅನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡ್ಮೇಲೆ ನೋಡಿ,
ಒಂದು ಸ್ವಲ್ಪ ಎಲ್ಲ ಥ್ರೆಡ್ನ ಇಟ್ಕೊಂಡು ಕಟ್ ಮಾಡಬೇಕು. ನಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್. ನಾನು ಇಲ್ಲಿ ಮೀಡಿಯಮ್ ಸೈಜು ಅಂದರೆ ಸ್ವಲ್ಪ ಲೆಂತಿನೇ ತೊಗೊಂಡಿದ್ದೀನಿ, ತೀರಾ ಬೇಬಿ ಕುಚ್ ಮಾಡಿಲ್ಲ. ಸೊ ಕ್ರೋಷ ವರ್ಕ್ ಇರಲ್ಲ ಅಲ್ವಾ ನಮಗೆ, ಜಸ್ಟ್ ಮೇಲ್ಗಡೆ ವರ್ಕ್ ಅಷ್ಟೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತಿಯಾಗಿ ತೊಗೊಂಡಿದ್ದೀನಿ. ಈ ರೀತಿ ಕುಚ್ಚು ರೆಡಿ ಆಗುತ್ತೆ ನಮಗೆ. ಸೊ ಅದು ಕಾಂಟ್ರಾಸ್ಟ್ ಕಲರ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ ಸಿಂಗಲ್ ಕಲರಲ್ಲೂ ತೊಗೋಬೋದು, ಕಾಂಟ್ರಾಸ್ಟ್ ಆದರೆ ನಿಮಗೆ ಮೇಲೆ ಯಾವ ಶೇಪ್ ಬಂದಿದೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಈ ರೀತಿ ನಾವು ಮಾಡಿಟ್ಕೋಬೇಕಾಗತ್ತೆ. ಒಂದು ಸ್ಯಾರಿಗೆ ಬಂದು 20 to 25 ಅರೌಂಡ್ ಇಡ್ಸುತ್ತೆ. ಸೊ ನಾನು ಇಲ್ಲಿ ಸ್ಯಾಂಪಲ್ ಪೀಸಲ್ಲಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಈ ರೀತಿ ನಮಗೆ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಫ್ರೆಂಡ್ಸ್ 1.5 inch ಇನ್ನೊಂದು ಚೂರು ಜಾಸ್ತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. 1.5 inch ಸ್ವಲ್ಪ ಮುಂದಕ್ಕೆ 1.75 inch ಅಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲ 1.5 ಕಾರು ನಡೆಯುತ್ತೆ. ನಮಗೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಕೂಡ ನಮಗೆ ಬೀಡ್ಸ್ ಬರುತ್ತೆ ಇಲ್ಲಿ, ಅದು ನಾಟ್ ನೆಸಸರಿ ಫ್ರೆಂಡ್ಸ್, ಆಪ್ಷನಲ್ಲು. ನಮಗೆ ಬೇಕಂದರೆ ಹಾಕ್ಕೋಬೋದು. ಇದು ಬ್ಯಾಕ್ ಸೈಡ್ ನಾವು ಚೆಕ್ ಮಾಡಿಕೊಂಡು ಈ ಥರ ಗಂಪೇಸ್ಟ್ ಮಾಡಿಬಿಡಬೇಕು. ಸೊ ಗಂಪೇಸ್ಟ್ ಮಾಡಿ ಇದು ಸ್ಯಾರಿ ಕೂಡ ಸ್ಟಿಕ್ ಮಾಡೋಣ. ಈ ರೀತಿ ಅದು ನೋಡಿ, ನಾವು ರ್ಯಾಪ್ ಮಾಡಿರ್ತೀವಲ್ಲ ಎರಡು ಜಾಯಿನ್ ಮಾಡಿ, ಅದು ಕೆಳಗಡೆಗೆ ಬರಬೇಕು. ಫಸ್ಟ್ ಕುಚ್ಚು ನೀವು ಯಾವ ರೀತಿ ಮಾಡಿರ್ತೀರ ಅದೇ ಥರ ಸ್ಟಿಕ್ ಮಾಡಿ ಮೇಲೆ ಕೆಳಗಡೆ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಸ್ಯಾರಿ ಕಲರ್ ಏನಿದೆ ಅಥವಾ ಥ್ರೆಡ್ ಕಲರ್, ನಾವು ನಾರ್ಮಲ್ ಕಾಟನ್ ಥ್ರೆಡ್ಡು ನೀಡಲ್ನ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡಬೇಕಾಗತ್ತೆ. ಫಸ್ಟು ಸೆಂಟ್ರಿಗೆ ಹಾಕ್ಬಿಟ್ಟು ಸ್ವಲ್ಪ ಗಮ್ನ ಮಾಡಿಬಿಟ್ಟು ಫ್ರೆಂಡ್ಸ್ ಡ್ರೈ ಆಗಾಕ್ಬಿಡಿ, ನಿಮಗೆ ಹೊಲಿಯೋಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ತೋರ್ಸೋಕ್ಕೆ ನಾನು ಗಮ್ ಮಾಡಿಬಿಟ್ಟು ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮೀಡಿಯಮ್ ಸೈಜ್ ಬೀಡನ್ನ ಇದ್ರೊಳಗಡೆನ ಪ್ಲೇಸ್ ಮಾಡಿಬಿಟ್ಟು ಹೊಲ್ಕೊಳ್ತಾ ಇದ್ದೀನಿ. ನಾರ್ಮಲಾಗೆ ಬ್ಯಾಕ್ ಸೈಡಿಂದ ನೀಡಲ್ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ವಾಪಸ್ ಅಲ್ಲಿಗೆ ನೀಡಲ್ ಹಾಕೋದು. ಈ ರೀತಿ ಒಂದು ಬೀಡನ್ನ ಒಳಗಡೆ ಹಾಕ್ತಾ ಇದ್ದೀನಿ. ಮತ್ತು ಲೆಫ್ಟಲ್ಲಿ ನೋಡಿ, ಲೆಫ್ಟ್ ಆರ್ ರೈಟಲ್ಲಿ ಇಲ್ಲಿ ನಾವೇನು ಸ್ಟಾರ್ಟ್ ಮಾಡಿರ್ತೀವಿ ಕುಚ್ಚುದು, ಅಲ್ಲಿಗೆ ನಾನು ನೀಡಲ್ನ ಎಳ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ. ಅದಕ್ಕೆ ಸ್ಮಾಲ್ ಬೀಡ್ಸ್ ತೊಗೋಬೇಕು ಫ್ರೆಂಡ್ಸ್, ಸ್ಮಾಲ್ ಬೀಡ್ಸ್ ತೊಗೋತಾ ಇದ್ದೀನಿ. ಇಲ್ಲಿ 15 beads ಇಡ್ಸಿದೆ ನನಗೆ. ಆ್ಯಕ್ಚುಲಿ 3 centimeter ತೊಗೊಂಡಿದ್ವಿ ಅಲ್ವಾ ಎಂಟೆಳೆ ದಾರನ, 3 centimeter ತೊಗೊಂಡ್ರೆ ಇಷ್ಟು ಬೀಡ್ಸ್ ಬೇಕಾಗತ್ತೆ. ಅದೇ ನೀವು 2 centimeter, 2.5 centimeter ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಡ್ಸ್ ಇಡ್ಸುತ್ತೆ. ಇಲ್ಲಿ ನನಗೆ 15 beads ಇಡ್ಸಿದೆ. ಈ ರೀತಿ 15 beadsನ ನೀಡಲ್ಗೆ ಇನ್ಸರ್ಟ್ ಮಾಡಬೇಕು. ಅದನ್ನೆಲ್ಲ ಒಂದೇ ಸತಿ ಪಾಸ್ ಮಾಡ್ಕೊಳ್ಳೋಣ. ಸೊ ತುಂಬ ಈಸಿ ಫ್ರೆಂಡ್ಸ್, ಇದರಲ್ಲಿ ಕಾಂಪ್ಲಿಕೇಟೆಡ್ ಆಗುವಂಥದ್ದು ಏನೂ ಇರಲ್ಲ. ಡಿಸೈನು ತುಂಬ ಈಸಿಯಾಗಿ ಕುಚ್ಚು ಡಿಸೈನ್ ಮಾಡ್ಕೋಬೋದು. ಇದು ನಿಮಗೆ ಮಾಡ್ತಾ ತುಂಬ ಖುಷಿಯಾಗುತ್ತೆ, ಯಾಕಂದರೆ ತುಂಬ ಕ್ಯೂಟಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ ಡಿಸೈನ್ ಮಾತ್ರ. ಈ ರೀತಿ ಕವರ್ ಆಗಬೇಕು ನಮಗೆ, ಮೇಲೆ ಟಿಯರ್ ಡ್ರಾಪ್ ಶೇಪ್ ಏನಿದೆ ಕವರ್ ಆಗಿ ಈ ಎಂಡಲ್ಲಿ ನಾಟ್ ಮಾಡ್ಕೋಬೇಕು. ಸೊ ಒಂದೇ ಸತಿ ಎಲ್ಲ ಬಿಟ್ಸ್ನ ಹಾಕಿ, ಬೇಕಂದರೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಹಾಕ್ಕೋಬೋದು, ಇನ್ನೂ ಕಡಿಮೆ ಹಾಕ್ಕೋಬೋದು. ನೀವು 3 centimeter ಬದಲು ಕಡಿಮೆನೂ ತೊಗೋಬೋದು. ಸೊ ಈ ರೀತಿ ಮಾಡಿಕೊಂಡು ಅಲ್ಲೇ ಜಿಗ್ಝ್ಯಾಗ್ಗೆ ನಾನು ಲಾಕ್ ಮಾಡ್ಕೊಂಬಿಡ್ತೀನಿ. ಸೊ ಒಂದು 2 times ಲಾಕ್ ಮಾಡಿಕೊಂಡು ಸ್ಯಾರಿ ಕಲರೇ ತೊಗೊಂಡ್ರೆ ಫ್ರೆಂಡ್ಸ್ ಹಿಂದೆಯಿಂದನೂ ಅಕ್ವಾಡಕ್ಕೆ ಕಾಣಲ್ಲ, ನೀಟಾಗೆ ಕಾಣಿಸುತ್ತೆ. ಸೊ ಈ ರೀತಿ ಒಂದು 2-3 ನಾಟ್ಸ್ ಹಾಕಿ ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ತೀನಿ. ಎಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಅಲ್ಲಾಡ್ತಾ ಇರತ್ತೆ ಅಲ್ವಾ, ಇದೂ ಈಸಿಯಾಗಿ ಬಂದ್ಬಿಡುತ್ತೆ. ನಾವಲ್ಲಿ ಅಲ್ಲಿ ಕೂಡ ಒಂಚೂರು ಗಮ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೀಡ್ಸ್ ಎಲ್ಲಿಗೆ ಬರುತ್ತೆ ಲೈಟಾಗೆ ಮಾಡಿ ಫ್ರೆಂಡ್ಸ್, ಅದು ಲೈಫ್ ಟೈಮ್ ಬರುತ್ತೆ. ಯಾಕಂದರೆ ನಾವು ವಾಶ್ ಮಾಡೋದಿಲ್ಲ ನೋಡಿ ಸಿಲ್ಕ್ ಸ್ಯಾರೀಸ್ಗೆಲ್ಲ. ಸೊ ಆದಷ್ಟು ಗಮ್ಮು ನೀಟಾಗೆ ಸ್ಟಿಕ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಇದನ್ನು ನೀಟಾಗಿ ಸೆಕ್ಯೂರ್ ಮಾಡೋದು. ಸ್ವಲ್ಪ ಶೇಪ್ನ ನೋಡ್ಕೊಳ್ಳಿ, ನೀಟಾಗೆ ಬೀಡ್ಸ್ ಹಿಂದೆ ಮುಂದೆ ಹೋಗ್ತೀರಾ, ನೀಟಾಗಿರಬೇಕು, ನಮಗೆ ವರ್ಕ್ ಮಾಡ್ದಂಗೆ ಇರಬೇಕು. ಸೊ ಈ ರೀತಿ ಕಾಣುತ್ತೆ. ಜಸ್ಟ್ ಇಷ್ಟೇ ಬಿಡ್ಬೋದು ಫ್ರೆಂಡ್ಸ್. ಇಲ್ಲ ಕುಚ್ಚು ಮೇಲೆ ಕೂಡ ಏನಾದ್ರು ಕುನ್ನನ್ನು ಸ್ಟಿಚ್ ಮಾಡ್ಕೋಬೋದು ನಾನು, ಬಟ್ 2 kuchu ಮಧ್ಯ ಎಕ್ಸ್ಟ್ರಾ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಖಾಲಿ ಯಾಕೆ ಬಿಡೋದು ಅಂದ್ಬಿಟ್ಟು, ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ ಅದನ್ನು ಫಿಲ್ ಮಾಡಬೇಕಂತ. ನೀವು ಬೇಕಂದರೆ ಹ್ಯಾಂಗಿಂಗ್ ಬಿಡ್ಸ್ ಬರುತ್ತೆ ಅಲ್ವಾ, ಆ್ಯಂಟಿಕ್ ಬಿಡ್ಸು, ಹ್ಯಾಂಗಿಂಗ್ ಬಿಡ್ಸು ಎಷ್ಟೊಂದು ಬರುತ್ತೆ, ಅದನ್ನು ಕೂಡ ಹ್ಯಾಂಗ್ ಟೈಪ್ ಸ್ಟಿಚ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡು, ಒಂದು ಕ್ರಿಸ್ಟಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಿಟಲ್ ಶೈನಿಗೋಸ್ಕರ. ಸೊ ಈ ರೀತಿ 3 beadsನ ಹಾಕಿಬಿಟ್ಟು ಜಸ್ಟ್ ಕ್ರಿಸ್ಟಲ್ ಬಿಡ್ ಒಂದು ಸ್ವಲ್ಪ ಮುಂದೆ ಬರೋ ಥರ ನೀವು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಬ್ಯಾಕ್ ಸೈಡ್ಗೆ ಹೋಗಿ ಸ್ಟಿಚ್ ಮಾಡಿಬಿಡ್ತು. ಸೊ ಇದೇನು ನೆಸಸರಿ ಇಲ್ಲ ಫ್ರೆಂಡ್ಸ್, ಬೇಕಂದರೆ ಲಾಸ್ಟ್ ದ ಬೀಡ್ಗೆ ವಾಪಸ್ನ ನಾವು ನೀಡಲ್ನ ಪಾಸ್ ಮಾಡ್ಕೋಬೋದು, ಇಲ್ಲ ಹಾಗೇ ನಾಟ್ ಮಾಡಿಕೊಂಡ್ರು ನೀಟಾಗೇ ಇರುತ್ತೆ.
ಸೊ ನೀಟಾಗಿ ಟೈಟಾಗೆ ಹಿಂದೆಗಡೆ ಮತ್ತೆ ನಾಟ್ ಮಾಡ್ಕೊಳ್ಳಿ. ಸೊ ಕ್ರಿಸ್ಟಲ್ ಬೀಡು ಸ್ವಲ್ಪ ಶೈನಿ ಶೈನಿ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು, ಇದ್ರ ಔಟ್ ಸೈಡ್ ಮತ್ತೆ ಇನ್ನೊಂದು ಲೇಯರ್ ಅಥವಾ ಈ ಬೀಡ್ಸ್ ಬದಲು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆಪ್ಷನಲ್ಲು, ಯಾವ ರೀತಿ ಬೇಕಂದರೂ ನಿಮ್ಮ ಕ್ರಿಯೇಟಿವಿಟಿ, ನೀವು ಕ್ರಿಯೇಟಿವ್ ಆಗಿ ಅದಕ್ಕೆ ಡೆಕೋರ್ ಮಾಡ್ಕೋಬೋದು. ಬೇಸ್ ಮಾತ್ರ ಒಂದು ಕುಚ್ಚು ಮಾಡೋದು ಆ ಥರ, ಅದನ್ನು ನೀವು ಮಾಡಿಕೊಂಡು ಯಾವ ರೀತಿ ಬೇಕಾದ್ರೂ ಅದಕ್ಕೆ ಡೆಕೋರೇಟ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಒಂದು ಕುಚ್ಚು ಗ್ಯಾಪಲ್ಲಿ ಒಂದು ಚಿಕ್ಕದಾಗಿ ಬೀಡ್ ಹತ್ತಿರ ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿರುತ್ತೆ. ಅದು ಬೀಡ್ಸ್ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಫೈನಲಾಗಿ ಈ ರೀತಿ ಕಾಣಿಸ್ತಿದೆ. ಎಲ್ಲ ಮಾಡಿದ ಮೇಲಂತೂ ಲುಕ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಬ್ರೈಡಲ್ ಡಿಸೈನು ಮನೇಲಿ ಕ್ರೋಶ ಬರ್ತಿರೋರು ಕೂಡ ಆರಾಮ್ಸಾಗಿ ಮಾಡ್ಕೋಬೋದು, ಬೇಗ ಕೂಡ ಆಗೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈ ಟಿಯರ್ ಡ್ರಾಪ್ ಶೇಪ್ ಮಾತ್ರ ನೀವು ಬೆಂಡ್ ಮಾಡ್ತೀರಿ ಅಲ್ವಾ, ಕುಚ್ಚೆಲ್ಲ ಆದಮೇಲೆ ಒಂದು ಕ್ರೋಶ ನೀಡಲ್ ಅಥವಾ ನಾರ್ಮಲ್ ನೀಡಲ್ ದಪ್ಪದ್ದು ಬರುತ್ತಲ್ಲ, ಅದನ್ನು ಒಳಗಡೆ ಹೋಗಿ ಸೆಟ್ ಮಾಡೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 ಅರೌಂಡ್ ಚಾರ್ಜ್ ಮಾಡ್ತಾರೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಅದು ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ನೋಡ್ಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.